ಕನ್ನಡದ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಭಾರತದಾದ್ಯಂತ ಸದ್ದು ಮಾಡ್ತಾ ಇದೆ ಅದುವೇ ರಕ್ಷಿತ್ ಶೆಟ್ಟಿ ಅಭಿನಯದ ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾ ಶ್ವಾನ ಮತ್ತು ಮಾನವನ ಸಂಬಂಧವನ್ನ ಈ ಸಿನಿಮಾದಲ್ಲಿ ಬಿಂಬಿಸಲಾಗಿದೆ ಶ್ವಾನ ಪ್ರಿಯರಿಗೆ ಚಾರ್ಲಿ ಇಷ್ಟ ಆಗ್ತಾಳೆ ಸಿನಿಮಾ ಬಗ್ಗೆ ಮೌತ್ ಟಾಕ್ ಪಾಸಿಟಿವ್ ಆಗಿದೆ ಕನ್ನಡದಲ್ಲಿ ಈ ಸಿನಿಮಾಗೆ ಪ್ರೇಕ್ಷಕರು ನಿಧಾನವಾಗಿಯೇ ಮೆಚ್ಚುಗೆ ಸೂಚಿಸುತ್ತಿದ್ದಾರೆ ಫಸ್ಟ್ ಡೇ ಸಿನಿಮಾ ಕಲೆಕ್ಷನ್ ಸಾಧಾರಣ ಅಂತ ಅನಿಸಿದ್ರೂ ಎರಡು ಹಾಗೂ ಮೂರನೇ ದಿನ ಕಲೆಕ್ಷನ್ ಹೆಚ್ಚಾಗಿದೆ ರಕ್ಷಿತ್ ಶೆಟ್ಟಿ ಅಂತೆಯೇ ಚಾರ್ಲಿ ಕೂಡ ಪ್ರೇಕ್ಷಕರ ಫೇವ್ರೇಟ್ ಎನಿಸಿದೆ ಅಷ್ಟಕ್ಕೂ ಚಾರ್ಲಿ ಈ ಸಿನಿಮಾಗೆ ಪಡೆದ ಸಂಭಾವನೆ ಬಗ್ಗೆ ಕುತೂಹಲ ಸಹಜವಾಗಿ ಮೂಡಿದೆ ಅದಕ್ಕೆ ರಕ್ಷಿತ್ ಶೆಟ್ಟಿ ಉತ್ತರ ಕೂಡ ಕೊಟ್ಟಿದ್ದಾರೆ ರಕ್ಷಿತ್ ಶೆಟ್ಟಿನೇ ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾ ಹೀರೋ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದರೆ ರಕ್ಷಿತ್ ಶೆಟ್ಟಿ ಮಾತ್ರ ಚಾರ್ಲಿನೇ ಸಿನಿಮಾದ ಹೀರೋ ಅಂತ ಹೇಳಿದ್ದಾರೆ ಈ ಕಾರಣಕ್ಕೇನೆ ಚಾರ್ಲಿನೇ ರಿಯಲ್ ಹೀರೋ ಅಂದ ಮೇಲೆ ಅದಕ್ಕೆ ಕೊಟ್ಟಿರುವ ಸಂಭಾವನೆ ಎಷ್ಟಿರಬಹುದು ಅನ್ನುವುದು ಕುತೂಹಲ ಕೂಡ ಇರುತ್ತೆ ಅದಕ್ಕೆ ರಕ್ಷಿತ್ ಶೆಟ್ಟಿ ಉತ್ತರ ಕೊಟ್ಟಿದ್ದಾರೆ ಚಾರ್ಲಿ ಸಂಭಾವನೆ ಒಂದಷ್ಟಾಗಿದೆ ಅದು ಕೋಟಿ ಮೊತ್ತದಲ್ಲಿದೆ ಎಂದು ರಕ್ಷಿತ್ ಶೆಟ್ಟಿ ಹೇಳಿದ್ದಾರೆ ಟ್ರಿಪಲ್ ಸೆವೆನ್ ಚಾರ್ಲಿ ಸಿನಿಮಾ ನೋಡಿ ಶ್ವಾನ ಪ್ರಿಯರು ಮತ್ತಷ್ಟು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಹಾಗೆ ಚಾರ್ಲಿಯನ್ನ ಇಷ್ಟಪಡುವುದಕ್ಕೆ ಶುರು ಮಾಡಿದ್ದಾರೆ ಆದರೆ ರಕ್ಷಿತ್ ಶೆಟ್ಟಿ ಮಾತ್ರ ಚಾರ್ಲಿ ಅಭಿಮಾನಿಗಳಿಗೆ ಬೇಸರ ಪಡಿಸಿದ್ದಾರೆ ರಕ್ಷಿತ್ ಇದು ಚಾರ್ಲಿ ಮೊದಲ ಹಾಗೂ ಕೊನೆಯ ಸಿನಿಮಾ ಎಂದು ಹೇಳಿದ್ದಾರೆ ಚಾರ್ಲಿ ರಿಟೈರ್ಡ್ ಆಗಿದ್ದಾಳೆ ಎಂದು ಹೇಳಿದ್ದಾರೆ ಈ ಮೂಲಕ ಚಾರ್ಲಿ ಮುಂದೆ ಯಾವುದೇ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಎಂಬುದನ್ನ ಖಚಿತಪಡಿಸಿದ್ದಾರೆ ರಕ್ಷಿತ್ ಶೆಟ್ಟಿ ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾ ಮೇಕಿಂಗ್ ಮಾಡುವುದು ಸಾಕಷ್ಟು ಸಮಯ ಹಿಡಿದಿದೆ ಹೆಚ್ಚು ಕಡಿಮೆ ಮೂರು ವರ್ಷ ಈ ಸಿನಿಮಾವನ್ನ ಮಾಡಲಾಗಿದೆ ಕೊರೋನಾ ಲಾಕ್ಡೌನ್ ಅಂತ ಶೂಟಿಂಗ್ ಸ್ಥಗಿತಗೊಂಡಿತ್ತು ಇನ್ನೊಂದು ಕಡೆ ಶ್ವಾನದ ಮೂಡ್ ಕೂಡ ತುಂಬಾ ಮುಖ್ಯ ಆಗಿತ್ತು ಈ ಕಾರಣಕ್ಕೆ ಸಿನಿಮಾ ಕೊಂಚ ತಡವಾಗಿತ್ತು ಆದರೂ ಸಿನಿಮಾಗೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ಬಾಕ್ಸ್ ಆಫೀಸ್ನಲ್ಲೂ ಉತ್ತಮ ಗಳಿಕೆ ಕೂಡ ಕಂಡಿದೆ